ಭಿನ್ನ ಮತ ಅಲ್ಲ, ನಿರಾಸೆ ಆಗಿದಾರೆ. ಗೆದ್ದು ಬಂದ ಮೇಲೆ ಒಂದೇ ಒಂದು ರೂಪಾಯಿದ ಕೆಲಸ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ, ಅನುದಾನ ಸಿಗ್ತಾ ಇಲ್ಲ, ನಾವು ಹೇಳಿದ ಅಧಿಕಾರಿಗಳ ಪೋಸ್ಟಿಂಗ್ ಆಗ್ತಾ ಇಲ್ಲ, ನಾವು ಹೇಳಿದ ಅಧಿಕಾರಿಗಳಿಂದ ಲಂಚ ತಗೊಂಡು ಮಂತ್ರಿಗಳು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರಂತ ಇವತ್ತು ಬಂಡೆದ್ದಾರೆ ಕಾಂಗ್ರೆಸ್ ಶಾಸಕರು ಬಂಡೆದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ಮುಖ್ಯಮಂತ್ರಿಗಳಿಗೆ ಸೆಡ್ ಹೊಡೆದು ತಮ್ಮ ಶಕ್ತಿ ಪ್ರದರ್ಶನ ಇದೇ ತಿಂಗಳು 23ಕ್ಕೆ ಮಾಡ್ತೀವಿ ಅಂತ ಹೇಳಿದರೆ ದಾವಣಗೆರೆ ಒಳಗೆ ಶಕ್ತಿ ಪ್ರದರ್ಶನ ನಡೀತದೆ. ಆದರೆ ನಾವು ಉದ್ಯೋಗ ಸೃಷ್ಟಿ ಮಾಡೋ ಸಲುವಾಗಿ ಬಾರ್ಗಳನ್ನು ತರಿತಾ ಇದ್ದೀವಿ ಅಂತೇಳಿ ನೋಡ್ರಿ, ಎಂಥ ಕೆಟ್ಟ ಸರ್ಕಾರ ಬಂದದಂದ್ರೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸರಾಯಿ ಅಂಗಡಿಗಳನ್ನ ಲೈಸೆನ್ಸ್ ಕೊಡ್ತೀವಿ, ಬಾರ್ಗಳನ್ನ ಓಪನ್ ಮಾಡ್ತೀವಿ ಅಂತ ಹೇಳಿದ್ರೆ ಇದಕ್ಕಿಂತಲೂ ಕೆಟ್ಟ ಸರ್ಕಾರ ಬೇಕಾ ಈ ರಾಜ್ಯದಲ್ಲಿ? ಜನ ಅರ್ಥ ಮಾಡ್ಕೊಳ್ಬೇಕು. ಜನ ಅವರು ಸುಳ್ಳು ಭರವಸೆಗಳಿಗೆ ಸುಳ್ಳು ಗ್ಯಾರಂಟಿಗಳಿಗೆ ಜೋತು ಬಿದ್ದು ಓಟ್ ಹಾಕಿ ಇವತ್ತು ಜನ ಮೋಸ ಹೋಗಿದ್ದಾರೆ. ಜನ ಹೆಣ್ಮಕ್ಕಳು ಈ ಬಾರ್ ಓಪನ್ ಮಾಡ್ತೀವಿ ಅಂದವ್ರಿಗೆ ಕಸಬರ್ಗಿ ತೊಗೊಂಡು ಬೆನ್ನತ್ಬೇಕು, ಹಾಗೆ ಬಿಡಬಾರ್ದು. ನ್ಯೂಸ್ 18 ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ. QR ಕೋಡ್ ಸ್ಕ್ಯಾನ್ ಮಾಡಿ.